ಶೆಟ್ಟರ್ ಆಪರೇಷನ್ ಸಕ್ಸಸ್. ಕೈ ಹಿಡಿದ ಮತ್ತೊಬ್ಬ ನಾಯಕ, ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಗೆ ಬಂದ ಬಿಎಸ್ವೈ ಸಂಬಂಧಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಕರ್ನಾಟಕದಲ್ಲಿ ಬಿಜೆಪಿ ಅಂದ್ರೆ ಯಡಿಯೂರಪ್ಪನವರು, ಯಡಿಯೂರಪ್ಪನವರು ಅಂದ್ರೆ ಬಿಜೆಪಿ ಅಂತಾರೆ. ಅವ್ರ ಕುಟುಂಬದವರೇ ಬಿಜೆಪಿ ಬಿಟ್ಟುಬಿಟ್ಟು ಇದೀಗ ಕಾಂಗ್ರೆಸ್ಗೆ ಬಂದು ಸೇರ್ಕತ್ತವ್ರು. ಎಸ್, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬೈಲವಂಗಲದ ಟಿಕೆಟ್ ಕೊಡಿ ಟಿಕೆಟ್ ಕೊಡಿ ಅಂತ ಮಾಜಿ ಶಾಸಕ ಬಿಜೆಪಿಯ ಚಿಕ್ಕನಗೌಡರು ಕೇಳ್ಕೊಂಡ್ರು. ಬಿಜೆಪಿಯವರು ಸೊಪ್ಪೆ ಹಾಕಲಿಲ್ಲ, ಶೆಟ್ಟರ್ಗೆ ಕೊಡಲಿಲ್ಲ, ನೀವ್ಯಾರು ಅನ್ನೋ ಲೆಕ್ಕಾಚಾರ ಅವ್ರಿಗೆ. ಅಂದರೆ ಒಂದಷ್ಟು ಇರುತ್ತಲ್ಲ, ನಾವು ಮಾಡ್ತಿರೋದೆ ಸರಿ, ನಾವು ಹೇಳ್ತಿರೋದೆ ಖರೆ, ನಾವು ಹೇಳ್ದಂಗೆ ಆಯ್ತದೆ, ಪ್ರಧಾನಿ ಮೋದಿ ಇಲ್ಲಿ ದೇವರಿದ್ದಂಗೆ, ದೇವರು ತಥಾಸ್ತು ಅಂದ್ಬಿಟ್ರೆ 224ರಲ್ಲಿ 150 ಹಿಂಗೆ ಗುಡಿಸ್ ಗುಡ್ಡೆ ಮಾಡ್ಕೊಬಿಡ್ತೀವಿ ಅಂತೆಲ್ಲ ಅನ್ಕೊಂಡಿದ್ರು ಒಂದಷ್ಟು ಜನ. ರಿಸಲ್ಟ್ ಬಂದಮೇಲೆ ಗೊತ್ತಾಗಿದ್ದು ಮೋದಿ ಅವತಾರನೂ ಮುಗಿತಾಯ್ತೆ ಕರ್ನಾಟಕದಲ್ಲಿ ಅನ್ನೋ ರೀತಿಯಲ್ಲಿ ವಿಧಾನಸಭಾ ಚುನಾವಣೆ. ಹೀಗಾಗಿ ಚಿಕ್ಕನಗೌಡರು ಪಾಪ ಟಿಕೆಟ್ ಸಿಗದೆ ಬಿ ಜೆ ಪಿಲಿ ಎಲೆಕ್ಷನ್ ನಿಂತ್ಕೊಂಡ್ರು, ಹಂಗು ಹಿಂಗು ಅಂತ ಸೋತ್ಬಿಟ್ರು ಯಡಿಯೂರಪ್ಪ ಅವ್ರ ಸಂಬಂಧಿ. ಹೀಗಾಗಿ ನೀಟಾಗಿ ನೋಡ್ಕೊಂಡು ಜಗದೀಶ್ ಶೆಟ್ಟರು ಅಲ್ಲಿ ಇಲ್ಲಿ 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 ನೋಡ್ತಾ ಇರ್ತಾರೆ. ಜಗದೀಶ್ ಶೆಟ್ಟರು ಒಂಥರ ಹೆಂಗೆ ಅಂದರೆ ಬಿ ಜೆ ಪಿಗೊಂಥರ ಸಿಂಹ ಸ್ವಪ್ನ ಆಗ್ಬಿಟ್ಟವ್ರೆ, ಕಾಂಗ್ರೆಸ್ಗೊಂಥರ ಬ್ರಹ್ಮಾಸ್ತ್ರ. ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಂಗೆ ತಾಕೊಂಬರ್ಬೇಕು, ಯಾರನ್ನೇ ತಾಕೊಂಬರ್ಬೇಕು, ಏನು ಕನ್ವಿನ್ಸ್ ಮಾಡಬೇಕು, ಗೊಂದಲದಲ್ಲಿರೋರು ಯಾರು, ಯಾರಿಂದ ಎಷ್ಟು ಜನಸಮುದಾಯ ಇದೆ, ಯಾರಿಂದ ಜಾತಿ ರಾಜಕೀಯ ವರ್ಕೌಟ್ ಆಯ್ತದೆ, ಎಲ್ಲ ಜಗದೀಶ್ ಶೆಟ್ಟರವ್ರು ನೀಟಾಗಿ ಗೊತ್ತು. ಜನ ಕರ್ಕೊಬರ್ತಾರೆ, ಡಿ ಕೆ ಶಿವಕುಮಾರ್ ಅವ್ರನ್ನ, ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿಸ್ತಾರೆ, ಜೈ ಅಂತಾರೆ. ಎಸ್, ಇದೀಗ ಬಿ ಜೆ ಪಿ ನನಗೆ ಅನ್ಯಾಯ ಮಾಡ್ತು, 3-3.5 ದಶಕ ನಾನು ಬಿ ಜೆ ಪಿಗಾಗಿ ದುಡ್ದೆ. ಪಾಪ ಚಿಕ್ಕನಗೌಡರು ದುಡ್ದಿದ್ರು, ಇಲ್ಲ ಅಂತ ಹೇಳಂಗಿಲ್ಲ, ಅವ್ರಿಗೊಂದು ಟಿಕೆಟ್ ಕೊಡ್ಬೋದಿತ್ತು, ಕೊಡಲಿಲ್ಲ ಬಿ ಜೆ ಪಿಯವರು. ಓವರ್ ಕಾನ್ಫಿಡೆನ್ಸು ಆಯಿತಾ. ಹೀಗಾಗಿ ಚಿಕ್ಕನಗೌಡರು ತುಂಬ ಟೈಮಿನ ಚರ್ಚೆ ನಡೀತಿತ್ತು. ಇದೀಗ ಅಧಿಕೃತವಾಗಿ ಜಗದೀಶ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿ ಚಿಕ್ಕನಗೌಡರು ಒಂದ್ಸಲ ಮೀಸೆ ಹಿಂಗೆ ಅಂದವ್ರೆ, ತೋರಿಸ್ತೀನಿ ರಾಜಕೀಯ ಏನು ಅಂತ ಬಿ ಜೆ ಪಿಗೆ. ಇದೀಗ ಅಧಿಕೃತವಾಗಿ ಅವ್ರ ಸೇರ್ಪಡೆ ಆಗಬೇಕು, ಇನ್ನೂ ದಿನಾಂಕ ನಿಗದಿಯಾಗಿಲ್ಲ. ಪೂರ್ಣಿಮಾ ಶ್ರೀನಿವಾಸ್ ಅವ್ರು ಬಂದ್ಬಿಟ್ರು, ಎಂ ಪಿ ಕುಮಾರಸ್ವಾಮಿ ಅವರ ಹೆಸರು. ಒಬ್ಬೊಬ್ಬರೇ ಒಂದಷ್ಟು ಜನ ಬಿ ಜೆ ಪಿ ಮಾಜಿ ಶಾಸಕರುಗಳು ಬತ್ತನೆ ಅವರೇ. ಇನ್ನು ದೊಡ್ಡ ದೊಡ್ಡ ವಿಕೆಟ್ಗಳು ಗೆದ್ದವರು ಒಂದಷ್ಟು ಜನ ಬರಬೇಕು. ಹೀಗಾಗಿ ಆಪರೇಷನ್ ಕಮಲ ಅಂತ ಬಿ ಜೆ ಪಿ ಹೇಳ್ಕೊತಾರೆ. ಆ ಕಾಂಗ್ರೆಸ್ ಅವರು ಆಪರೇಷನ್ ಅಸ್ತ ಅನ್ನಲ್ಲ, ಇಷ್ಟ ಇದ್ದು ಬರೋರೆಲ್ಲ ಬತಾ ಇರ್ಬೋದು ಅಂತ ಹೇಳ್ತಾ ಅವರೇ. ಹೀಗಾಗಿ ಚಿಕ್ಕನಗೌಡರು ಯಡಿಯೂರಪ್ಪ ಅವ್ರ ಸಂಬಂಧಿರಿ, ಯಾರ ಬೇರೆಯವರ ಪರ ಇಲ್ಲ, ಅವರೇ ಪಕ್ಷ ಬಿಡೋ ತೀರ್ಮಾನ ಮಾಡ್ತಾರೆ ಅಂದರೆ ಯಾಕೆ ಮಾಡಬಾರ್ದು ಅಂತ ಕೇಳ್ತೀರಾ? ಯಡಿಯೂರಪ್ಪ ಅವರೇ ಪಕ್ಷ ಬಿಟ್ಟೋಗ್ಬಿಟ್ಟು ಕೆ ಜೆ ಪಿ ಕಟ್ಟಿರಲಿಲ್ವಾ ಅಲ್ವಾ? ಪಕ್ಷಕ್ಕಿಂತ ವ್ಯಕ್ತಿಯಾಗಿ ಯಡಿಯೂರಪ್ಪ ದೊಡ್ಡವರು, ಆದರೂ ಸದ್ಯ ರಾಜ್ಯ ಬಿ ಜೆ ಪಿಯಲ್ಲಿ ಅವರೇ ಸರ್ವೋಚ್ಚ ನಾಯಕ. ಹೀಗಾಗಿ ಅವ್ರ ಸಂಬಂಧಿನೂ ಕೂಡ ಬಿ ಜೆ ಪಿನ ಬಿಟ್ಟು ಕಾಂಗ್ರೆಸ್ ಸೇರ್ಕೊತಾವ್ರೆ. ಎಸ್, ಚಿಕ್ಕನಗೌಡರು ಕಾಂಗ್ರೆಸ್ ಸೇರ್ಪಡೆ ಎಷ್ಟು ಒಳ್ಳೆಯದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ, ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.